ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000098179
ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮದಿನಾಚರಣೆ. ಉಚಿತ ಆರೋಗ್ಯ ತಪಾಸಣೆ ನಡೆಸುವ ಮೂಲಕ ಮಾದರಿ ಕಾರ್ಯಕ್ರಮ ನೆರವೇರಿಸಿದ ಸ್ವಾಮೀಜಿಗಳು. ಜಯ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ 63ನೇ ಕರ್ನಾಟಕ ರಾಜ್ಯೋತ್ಸವ. ನಟ ಚೇತನ್ ಸೇರಿದಂತೆ ಅನೇಕರು ಭಾಗಿ. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ವತಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ. ರಾಣಿ ಚೆನ್ನಮ್ಮನ ಕುರಿತು ವಿಚಾರ ಸಂಕಿರಣ. ಈಗ ವಾರ್ತೆಗಳ ವಿವರ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತ ಶನಿವಾರ ಕೋಟ್ನೂರು ಡಿ ಬಡಾವಣೆಯಲ್ಲಿರುವ ಶ್ರೀ ಯಲ್ಲಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಲಾಗಿತ್ತು. ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆ ನಿಮಿತ್ತ ಕೋಟ್ನೂರು ಡಿ ಬಡಾವಣೆಯಲ್ಲಿರುವ ಶ್ರೀ ಯಲ್ಲಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಯಿತು. ಪೂಜ್ಯ ಶ್ರೀಗಳು ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಲ್ಲ ಡಾಕ್ಟರ್ಸ್ ಏನದ ಅಂತಂದ್ರೆ ವಾಟರ್ ಬೋನ್ ಡಿಸೀಸಸ್ ಏನಿದಾವ, ಏರ್ ಬೋನ್ ಡಿಸೀಸಸ್ ಏನಿದಾವ, ಅವೆಲ್ಲ ತಿಳಿಸಿ ಪೇಷಂಟ್ ಅವೇರ್ನೆಸ್ ಮಾಡಿದ್ರೆ ಪ್ರಿವೆಂಟಿವ್ ಇಸ್ ಬೆಟರ್ ದನ್ ಕ್ಯೂರೇಟಿವ್ ಅಂತ ಹೇಳ್ಬೋದು. ಇನ್ನೇನದ ಅಂದ್ರೆ ಪ್ರಿವೆಂಟ್ ಹೆಚ್ಚಾಗಿ ಏನದ ಪ್ರಿವೆಂಟ್ ಮಾಡೋದು ಇಂಪಾರ್ಟೆಂಟ್ ಅದ. ನಮ್ಮ ಪರಿಸರ ಕ್ಲೀನ್ ಇತ್ತಂದ್ರೆ ಏನದ ಅಲ್ಲಿ ಏನೋ ರೋಗ ಬರೋ ಏನವಲ್ಲ ಬರೋ ಕಮ್ಮಿ ಆಗ್ಬಿಡ್ತಾವ. ಇದರಲ್ಲೇನು ಇವತ್ತು ನಾನು ನಮ್ಮ ಯುನೈಟೆಡ್ ಅಲ್ಲಿ ಮತ್ತೆ ಎಸ್ ಸಿ ಜಿ ಅವರು ಆಗಲಿ ನಮ್ಮ ಬಸವೇಶ್ವರ ಹಾಸ್ಪಿಟಲ್ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಹೇಳ್ಬೇಕೇನಂತಂದ್ರೆ ಏನ ವಾಟರ್ ಬೋನ್ ಡಿಸೀಸಸ್ ಏನದ ಇಲ್ಲಿ ಅವೇರ್ನೆಸ್ ಮಾಡಿದ್ರೆ ಏನದ ಅಂದ್ರೆ ಈ ಒಂದು ಚೆನ್ನಾಗಿ ಏನದ ಅಂದ್ರೆ ನಮಗೆ ರೋಗ ಬರ್ಲಾರ್ದಂಗೆ ನೋಡ್ಕೋಬೇಕು. ಮೊದಲ ಫಸ್ಟ್ ರೋಗಿ ಟ್ರೀಟ್ಮೆಂಟ್ ಅಂತ ಟ್ರೀಟ್ಮೆಂಟ್ ಮಾಡಿದ್ದಾರೆ ಬರ್ಲಾರ್ದು ನೋಡ್ಕೋಬೇಕಂದ್ರೆ ಅದಕ್ಕೆ ನಾವು ನಮ್ಮ ಏರಿಯಾ ಸುಮಾರು ವೃದ್ಧರು ಮಕ್ಕಳು ಸೇರಿ ಅನೇಕರು ಉಚಿತ ತಪಾಸಣೆ ಪಡೆದುಕೊಂಡರು.
ಈ ವೇಳೆ ಡಾಕ್ಟರ್ ಅಲೋಕ್ ಪಾಟೀಲ್, ಮಾಜಿ ಮೇಯರ್ ಶಂಕುಮಾರ್ ಮೋದಿ, ಮುಖಂಡರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಶಾಲಾ ಮಕ್ಕಳು ಹಾಗೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಅಂಧ ಬಾಲಕರ ವಸತಿ ಶಾಲೆಯಲ್ಲಿ 63ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಹೈದರಾಬಾದ್ ಕರ್ನಾಟಕ ಕನ್ನಡ ಪರ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷ ಹಾಗೂ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ ಫರ್ತಾಬಾದ್ ನೇತೃತ್ವದಲ್ಲಿ ನಗರದ ಅಂಧ ಬಾಲಕರ ವಸತಿ ಶಾಲೆಯಲ್ಲಿ 63ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಲ್ಸಾರಂಗ ಮಠದ ಮಹಾನ್ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮೈನಾ ಖ್ಯಾತಿಯ ನಟ ಚೇತನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸಮಾರಂಭಕ್ಕೆ ಮೆರುಗು ನೀಡಿದರು. ಹುಟ್ಟಿದ ದಿನದಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಕನ್ನಡ ಪರ ಸಂಘಟನೆಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಮಾಹಿತಿಗಳನ್ನ ಎಲ್ಲ ಶಾಲೆಗಳಿಗೆ ಒದಗಿಸುತ್ತ ಕೀರ್ತಿ ಕಲಬುರಗಿ ಜಿಲ್ಲೆಯಲ್ಲಿ ಚಂದ್ರಶೇಖರ್ ಕಂಬಾರ್ ಹಿಡ್ಕೊಂಡು, ಕುವೆಂಪು ಹಿಡ್ಕೊಂಡು, ದೋರಾಬೇಕರ್ ಹಿಡ್ಕೊಂಡು ಆ 8 ಜನ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಮಾಹಿತಿಯನ್ನ ಎಲ್ಲ ಶಾಲೆಯಲ್ಲಿ ಹಂತ ಹಂತವಾಗಿ ಎಲ್ಲ ಕನ್ನಡ ಪರ ಸಂಘಟನೆ ಮುಖಂಡರು ಅಲ್ಲಿ ತಿಳಿಸಿದ್ದಾರೆ. ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿಂದ ನಾವು ಚೇತನ್ ಸರ್ ಅನ್ನ ಮಾತಾಡಿಸ್ಕೊಂಡು ಬರ್ಬೇಕಂತ ಬಂದಿದ್ವಿ. ಬೆಳಗ್ಗೆ ಅವರು ರೂಮಿಗೆ ಹೋಗಿ ಒಂದಿಷ್ಟು ಒಂದು ಅರ್ಧ ಗಂಟೆ ಚರ್ಚೆ ಮಾಡಿ ನಾನು ಕಲಬುರಗಿ ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ದೆ. ನನಗಿಂತ ಮೊದಲು ಅವ್ರಿಗೆ ಗೊತ್ತೇ ಆಯ್ತದ ಸರ್ ಕಲಬುರಗಿ ಹೀಗಿದೆ, ಇಲ್ಲಿ ಕಲಬುರಗಿ ಎಲ್ಲ ಸಾಹಿತ್ಯವನ್ನ ನಕಲು ಮಾಡ್ತಕ್ಕಂಥವ್ರು ಬೆಂಗಳೂರು ಮೈಸೂರು. ಕಲಬುರಗಿ ಜಿಲ್ಲೆ ಅಂದ್ರೆ ಇದು ಸಾಹಿತ್ಯದ ಕಣಜ, ನಿಜವಾದ ಸಾಹಿತ್ಯ.
ಮಹಿಳೆಯರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಯುವಕರು, ಕಲಾವಿದರು, ವಿದ್ಯಾರ್ಥಿಗಳು, ಬಡವರು ಎಲ್ಲರೂ ಒಟ್ಟಿಗೆ ಆಗೋದು ಒಂದು ಕೆಲಸ. ಆಮೇಲೆ ಮುಖ್ಯವಾಗಿ ಈ ಕೆಲಸ ಅನ್ನೋದು ಬರೀ ವೇದಿಕೆ ಮೇಲೆ ನಿಂತು ಭಾಷಣದಿಂದ ಆಗಕ್ಕೆ ಸಾಧ್ಯ ಇಲ್ಲ. ಬಹಳ ಮುಖ್ಯವಾಗಿ ಸೌಹಾರ್ದತೆಯಿಂದ ತಳಮಟ್ಟದ ಜೀವನ ಅಭಿವೃದ್ಧಿ ಮಾಡೋದು ಬಹಳ ಮುಖ್ಯ. ಆಮೇಲೆ ಸ್ನೇಹಿತರೆ, ನಾವು ವಿಶೇಷವಾಗಿ ಹೇಳಬೇಕು ಅಂದ್ರೆ ಆಲೋಚನೆಗಳನ್ನ ಈ ಹೇಳೋದು ಎಷ್ಟು ಯೋಚನೆ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಇರೋದು ಅದನ್ನ ಕಾರ್ಯರೂಪಕವಾಗಿ ಸಮಾಜಕ್ಕೆ ಉನ್ನತೀಕರಣ ಮಾಡೋದಷ್ಟೇ ಮುಖ್ಯ. ನಾವು ಈ ಒಂದು ಪ್ರಗತಿಪರ ಶಕ್ತಿಗಳನ್ನು ಒಗ್ಗಟ್ಟು ಮಾಡೋ ಕನಸನ್ನ ನನಸು ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿರೋ 30 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಕಡೆಯೂ ತಿರುಗಾಟ ಮಾಡಿ ಜನನ ಸೇರಿಸಿ ನಾವು ಕೆಲಸ ಮಾಡ್ತಾ ಇದೀವಿ. ಆದ್ರೆ ಆಶ್ಚರ್ಯಕರವಾದದ್ದು ಏನು ಅಂದ್ರೆ ಬೆಂಗಳೂರು ಬಿಟ್ಟರೆ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಮತ್ತು ಕಲಬುರಗಿ ಮಹಿಳಾ ಕಮ್ಯುನಿಟಿ ಕಾಲೇಜ್ ಸಹಯೋಗದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ 240ನೆಯ ಜಯಂತ್ಯೋತ್ಸವ ಅಂಗವಾಗಿ ನಗರದ ಮನಿಷಾ ಮಹಿಳಾ ಕಲ್ಯಾಣ ಸಂಸ್ಥೆ ಮಹಿಳಾ ಕಮ್ಯುನಿಟಿ ಕಾಲೇಜಿನಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಕುರಿತು ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಸೊ ಇದು ಕಾರ್ಯಕ್ರಮ ಇಟ್ಟುಕೊಳ್ಳೋದು ಉದ್ದೇಶ ಮುಖ್ಯವಾಗಿ ನಮ್ಮದು ಶ್ರೀರಂಗಪುರ ಸರ್ ಅವ್ರಿಗೆ ಒಂದು ಗೌರವ ಸನ್ಮಾನ, ಅದ್ರ ಜೊತೆಯೇ ಕಿತ್ತೂರಾಣಿ ಚೆನ್ನಮ್ಮ ಅವ್ರ ಕುರಿತು ಒಂದು ಜನ ಸಂಕೀರ್ಣ ಮಾಡಬೇಕಂತ ನನ್ನ ಮೊಟ್ಟ ಮೊದಲಿನಾಗಿ ಮೇಡಮ್ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ನಮ್ಮ ಉಷಾ ಶರ್ಮಾ ಪಾಟೀಲ್ ಮೇಡಮ್ ಅವ್ರ ಹತ್ರ ಒಳ್ಳೆಯ ಕಾರ್ಯಕ್ರಮ ಇದು ಮಾಡಬೇಕು ಅಂತ ಮೇಡಮ್ ಅವರು ನನಗೆ ಒಂದೇ ಒಂದು ನಿಮಿಷದಲ್ಲಿ ಪರ್ಮಿಷನ್ ಕೊಟ್ಟರು. ಸೊ ಈ ಕಾರ್ಯಕ್ರಮ ಇಲ್ಲಿ ಇವತ್ತು ಆಯೋಜನೆಗೊಂಡಿದೆ, ಅದು ಯಶಸ್ವಿ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಸೊ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ಆಗಮಿಸಿದಂತಹ ಶ್ರೀಮತಿ ಜ್ಯೋತಿ ಎಂ ರೆಡ್ಡಿ ಮೇಡಮ್ ಅವರು, ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಅವರಿಗೆ ತಮ್ಮ ಪರವಾಗಿ ಹಾಗೂ ವೇದಿಕೆ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ ಅವರ 240ನೆಯ ಜಯಂತ್ಯೋತ್ಸವ ನಿಮಿತ್ತ ನಗರದ ಮನಿಷಾ ಮಹಿಳಾ ಕಲ್ಯಾಣ ಸಂಸ್ಥೆ ಮಹಿಳಾ ಕಮ್ಯುನಿಟಿ ಕಾಲೇಜಿನಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಕುರಿತು ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು. ಆದ ಸಂದರ್ಭದಲ್ಲಿ ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಎಲ್ಲ ಸಂಘಟಕರಿಂದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀಮತಿ ಜ್ಯೋತಿ ರೆಡ್ಡಿಯವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಲ್ಲಾ ಮಕ್ಕಳು ನಿಮ್ಮೆದುರಿಗೆ ನಾನು ಒಂದು ಜೀವಂತ ನಿದರ್ಶನವನ್ನು ಇಡ್ತಾ ಇದ್ದೇನೆ.
ಜಾತಿ ಮತ್ತು ವರ್ಗ ನವಡವರು ಶ್ರೀಮಂತರು ಇದು ಯಾವುದು ಯಾವುದಕ್ಕೂ ಅಡ್ಡಿ ಬರೋದಿಲ್ಲ. ಮನಸ್ಸಿನಲ್ಲಿ ಉತ್ಕಟವಾದಂತ ಏನಿರ್ಬೇಕು, ಆಸ್ಪಿರೇಷನ್ ಇರಬೇಕು, ಮಹತ್ವಾಕಾಂಕ್ಷೆ ಇರಬೇಕು. ಆ ಮಹತ್ವಾಕಾಂಕ್ಷೆಯನ್ನ ಬರೀ ಮಹತ್ವಾಕಾಂಕ್ಷೆ ಕನಸಿನಿಂದ ಏನೂ ಆಗೋದಿಲ್ಲ. ಅದಕ್ಕಾಗಿ ದುಡಿಬೇಕು, ಅದಕ್ಕಾಗಿ ಕೆಲಸ ದುಡಿಬೇಕು ಅಂದ್ರೆ ಓದಬೇಕು, ಜ್ಞಾನವನ್ನ ಬೆಳೆಸ್ಕೊಳ್ಬೇಕು, ಮತ್ತೆ ಮುಂದೆ ಬರುವಂತ ಹಂಬಲದಿಂದ ಕೆಲಸ ಮಾಡಬೇಕು ಅಂತ ಒಂದು ನಿದರ್ಶನ ನಿಮ್ಮೆದುರಿಗಿದೆ. ಬಹಳ ಸಂತೋಷ ಇದೆ ನಿಮ್ಮೆಲ್ಲರ ಪರವಾಗಿ ಮನೀಷಾ ಮಹಿಳಾ ಕಲ್ಯಾಣ ಸಂಸ್ಥೆ ಕಮ್ಯುನಿಟಿ ಆ ಸಂಸ್ಥೆಯ ಕಮ್ಯುನಿಟಿ ಕಾಲೇಜಿನ ಶಿಕ್ಷಕ ಮತ್ತು ಶಿಕ್ಷಕೇತರ ಬಂಧುಗಳು ಮತ್ತು ವಿದ್ಯಾರ್ಥಿಗಳು, ಮನೀಷಾ ಮಹಿಳಾ ಕಲ್ಯಾಣ ಸಂಸ್ಥೆಯ ಸದಸ್ಯರು, ಕೃತಜ್ಞತೆ. ಯಾಕಂದ್ರೆ ದೇಶಕ್ಕೆ ಇಂತಹ ಕೊಡುಗೆ ಕೊಟ್ಟಂತಹ ದೇಶಮಾನ್ಯ ಕುಟುಂಬವನ್ನು ನೆನೆಸ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಮ್ಮನವರು ತೆಗೆದುಕೊಳ್ಳುವ ನಿರ್ಧಾರ ಮಾಡ್ತಾರೆ. ಆಗ ರುದ್ರ ಸರ್ಜಾ ಮಲ್ಲ ಸರ್ಜಾ ಇಬ್ಬರು ಇಲ್ಲದಾಗ ಸಂಪೂರ್ಣ ರಾಜ್ಯದ ಭಾರ ಚೆನ್ನಮ್ಮನವರ ಮೇಲೆ ಬೀಳುತ್ತದೆ. ಹೀಗಾಗಿ ಅವರು ಶಿವಲಿಂಗ ಅಂತಕ್ಕಂಥ ದತ್ತುಪುತ್ರರನ್ನ ಪಡೆಯಲಿಕ್ಕೆ ಇಚ್ಛಿಸಿದಾಗ ಈ ಬ್ರಿಟಿಷ್ ಕಂಪನಿಯ ಥ್ಯಾಕ್ರೆ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾರೆ ಅಂದ್ರೆ, ರುದ್ರ ಸರ್ಜಾ ದತ್ತುಪುತ್ರನ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಮಾಡಿಲ್ಲ, ಹೀಗಾಗಿ ನಾವು ದತ್ತುಪುತ್ರಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ, ಹೀಗಾಗಿ ನೀವು ಅದನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂದ್ರೆ, ಬ್ರಿಟಿಷರಿಗೆ ನಾವು ಕರವನ್ನ ಯಾಕೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಚೆನ್ನಮ್ಮನವರಲ್ಲಿ ಮೂಡುತ್ತದೆ. ಇದು ನಮ್ಮ ರಾಜ್ಯ, ರಾಜ್ಯದಲ್ಲಿ ದುಡಿತಕ್ಕಂಥ ಜನ ನಮ್ಮವರು, ಈಗ ಇರ್ತಕ್ಕಂಥ ಎಲ್ಲಾ ಸಂಪತ್ತು ನಮ್ಮ ರಾಜ್ಯಕ್ಕೆ ಸೇರಿತ್ತು. ಹೀಗಾಗಿ ನಾವು ಬ್ರಿಟಿಷರಿಗೆ ಯಾಕೆ ಕರವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಚೆನ್ನಮ್ಮನವರು ಏನ್ ಮಾಡ್ತಾರೆ, ಆ ಕರ ಕೊಡುವುದನ್ನ ನಿಲ್ಲಿಸ್ಬಿಡ್ತಾರೆ. ಹೀಗಾಗಿ ಶಿವಲಿಂಗನ ಅರಸನಾಗ್ತಕ್ಕಂಥ ವಿಷಯ ಮತ್ತು ಕರವನ್ನ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸಿರುವುದಕ್ಕಾಗಿ ಬ್ರಿಟಿಷರು ಏನ್ ಮಾಡ್ತಾರೆ, ಕಿತ್ತೂರಿನ ಮೇಲೆ ದ್ವೇಷವನ್ನ ಸಾಧಿಸ್ತಾರೆ. ಹೀಗೆ ಸಾಧಿಸ್ತಕ್ಕಂಥ ದ್ವೇಷ 23 ಅಕ್ಟೋಬರ್ ಸಮಯದಲ್ಲಿ ಯುದ್ಧವನ್ನ ಮಾಡ್ತಾರೆ ಕಿತ್ತೂರಿನ ಮೇಲೆ. ಅನೇಕ ನಮ್ಮ ಭಾರತೀಯ ಅರಸರು ವಶಪಡಿಸಿಕೊಳ್ತಕ್ಕಂಥ ಚೆನ್ನಮ್ಮನವರ ಸೈನ್ಯಪತಿ ಆಗಿರ್ತಕ್ಕಂಥ ಗುರು ಸಿದ್ದಪ್ಪ ಅಂತಕ್ಕಂಥವರು ಥ್ಯಾಕ್ರೆಯನ್ನ ಗುಂಡಿನಿಂದ ಹೊಡೆದುಕೊಂಡು ಬಿಡ್ತಾರೆ. ಆಗ ಬ್ರಿಟಿಷರು ಸೋತು ಮರಳಿ ಹೋಗ್ತಾರೆ. ಈ ಒಂದು ಉದ್ದೇಶಕ್ಕಾಗಿ ಅಕ್ಟೋಬರ್ನಲ್ಲೇ ಚೆನ್ನಮ್ಮನವರು ಜನನ ಆಗಿರ್ತಾರೆ ಮತ್ತು ಅಕ್ಟೋಬರ್ನಲ್ಲೇ ಈ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಜಯಿಸಿರ್ತಾರೆ. ಈ ಎರಡೂ ಸವಿ ನೆನಪಿಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಪ್ರತಿ ವರ್ಷ ಅಕ್ಟೋಬರ್ 22 ರಿಂದ 24 ರವರೆಗೆ ಕಿತ್ತೂರು ಉತ್ಸವವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದೆ. ಕಲಬುರಗಿ ಮಹಿಳಾ ಕಮ್ಯುನಿಟಿ ಕಾಲೇಜ್ ನಿರ್ದೇಶಕರಾದ ಶ್ರೀಮತಿ ಉಷಾ ಶರ್ಮಾ, ಮಹಿಳಾ ಪ್ರಗತಿ ಪರ ಚಿಂತಕಿ ಡಾಕ್ಟರ್ ನಾಗರತ್ನ ದೇಶಮಾನೆ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪ್ರಶಸ್ತಿ ವಿಜೇತರಾದ ಶ್ರೀನಿವಾಸ್ ಶಿರೂರ್ಕರ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಡಿಸೆಂಬರ್ 5 ರಂದು ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಆರಂಭಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರೀಸ್ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಡಿಸೆಂಬರ್ 5ರಂದು ಕಲಬುರಗಿಯಲ್ಲಿ ರೈಲ್ವೆ ವಿಭಾಗೀಯ ಕಚೇರಿ ಆರಂಭಿಸುವಂತೆ ಒತ್ತಾಯಿಸಿ ಹೋರಾಟ ಹಮ್ಮಿಕೊಳ್ಳುವ ಕುರಿತು ಪೂರ್ವಭಾವಿ ಸಭೆ ನಡೆಸಿತು. ನಮ್ಮ ಒಂದು ಸಮಿತಿ ಏಕಮಾತ್ರ ಸಮಿತಿ ಅದ, ಧರ್ಮಾತೀತ, ಯಾವ ಧರ್ಮಕ್ಕೆ ಸೀಮಿತ ಅಲ್ಲ. ಏನ ರಂಜನಿ ಸಾಬ್, ಧರ್ಮಾತೀತ, ಜಾತ್ಯಾತೀತ, ಪಕ್ಷಾತೀತ, ವರ್ಗಾತೀತವಾದ ಸಮಿತಿ ಯಾವ್ದೇ ಇದ್ರೂ ಸಿದ್ಧಾಂತ ಮೇಲೆ ನಾವಿದ್ವಿ. ಅದಕ್ಕೆ ಇವತ್ತು ನಾವು ಮನಸ್ಸು ಮಾಡ್ರೆ ನಾವು ಎಂದೂ ಮಿನಿಸ್ಟರ್ ಆಗ್ತೀವಿ, ಯಾವುದೇ ಪಾರ್ಟಿಗೆ ಹೋದ್ರು ಏನು ಮಾಡ್ತಿ ಪಾಟ್ಲರು ಆಗಿಲ್ಲ, ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ನಾವು ಹೋರಾಟ ಮಾಡೋರು ಬಹಳ ಅವಶ್ಯದ ಭಾರತ, ಇದು ನಮ್ಮ ಹೈದರಾಬಾದ್ ಕರ್ನಾಟಕ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ, ಇಡೀ ಕರ್ನಾಟಕ ದೇಶದಲ್ಲಿ ಅತ್ಯಂತ ಹಿಂದುಳಿದ ಭಾಗ. ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಯುವ ಘಟಕದ ವತಿಯಿಂದ ರೈಲ್ವೆ ವಿಭಾಗೀಯ ಕಚೇರಿ ಆರಂಭಿಸುವಂತೆ ಒತ್ತಾಯಿಸಿ ಹೋರಾಟ ಹಮ್ಮಿಕೊಳ್ಳುವ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ರೈಲ್ವೆ ವಿಭಾಗೀಯ ಕಚೇರಿ ಗುಲ್ಬರ್ಗದಲ್ಲಿ ಆಗ್ಬೇಕು, ಕಲಬುರಗದಲ್ಲಿ ಆಗ್ಲೇಬೇಕು. ನಮ್ಮ ಹಾಕ್ತದ, ಅದಕ್ಕೇನಪ್ಪ ಇದ್ರ ಸಲುವಾಗಿ ನಾವು ಹೋರಾಟ ಮಾಡೋದ. 5ನೇ ತಾರೀಕಿನ ದಿವಸ ಇದು ಶಾಂಪಲ್ ನೀವು ಮಾಡಂತ ಹೋರಾಟ. ನಂತರ ಪ್ರತಿ ಕಾಲೇಜ್ ಬಂದು ನಾ ಅರ್ಧ ತಾಸು ನಮ್ ಭಾಗ ಕಾರದಂತ ಅನ್ಯಾಯದ ಬಗ್ಗೆ ಇಡೀ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ನಾ ಭಾಷಣ ಮಾಡ್ತೀವಿ. ಇವತ್ತ ಕಲಬುರಗಿಯಲ್ಲಿರುವಂತ ಸುಮಾರು ಏನಪ್ಪಾ ಅಂದ್ರೆ 48 ಕಾಲೇಜ್ ದಾಗ ನನ್ನ ಕ್ಲೋಸ್ ಇದ್ದಂತ ಕಾಲೇಜ್ಗಳಿಗೆ 90% ಎಲ್ಲ ಪ್ರಿನ್ಸಿಪಾಲ್ ಗಳಿಗೆ ಭೇಟಿಯಾಗಿ ಎಲ್ಲಾ ವಿದ್ಯಾರ್ಥಿಗಳು, ಪಾಲಿಟೆಕ್ನಿಕ್ ಇರ್ಲಿ, ಇಂಜಿನಿಯರಿಂಗ್ ಇರ್ಲಿ, ಮೆಡಿಕಲ್ ಇರ್ಲಿ, ಪಿಸಿ ಇರ್ಲಿ, BA ಇರ್ಲಿ, BCOM ಇರ್ಲಿ, BSc ಇರ್ಲಿ, ITI ಇರ್ಲಿ, ಯಾವುದೇ ಕಾಲೇಜ್ ಇರಲಿ, ಎಲ್ಲಾ ಕಾಲೇಜ್ಗೆ ಹೋಗಿ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಮಾಡಿ ಈ 5 ತಾರೀಕು ಹೋರಾಟ ನಂತರ ನಾವೇನದೆಲ್ಲ 26 ಜನವರಿ ಒಳಗಾಗಿ ಒಂದು 15,000 ವಿದ್ಯಾರ್ಥಿಗಳು ಸೇರಿಸಿ ರೈಲ್ ರೊಕ್ಕ ಮಾಡಂತ ಕೆಲಸ ಮುಂದಿನ ದಿನಗಳು ಮಾಡಬೇಕಾಗಿದೆ. ಅದಕ್ಕೆ ಇದು 5ನೇ ತಾರೀಕಿನ ದಿವಸ ಇದು ನಮ್ಮ ಎಲ್ಲ ಯುವಕರು ಯುವ ಘಟಕದಿಂದ ಇದು ಈ ರೀತಿ ಆಗಬೇಕು. ಲಕ್ಷ್ಮಣ ವ್ಯವಸ್ಥೆ ಏನಪ್ಪಾ ಅಂದ್ರೆ ನಾನೇ ಪರಿಶ್ರಮ ಆಗಬೇಕು. ಎಷ್ಟು ಆಶ್ಚರ್ಯಕರವಾದಂತ, ಎಷ್ಟು ಏನಪ್ಪಾ ಅದ್ಭುತವಾದಂತಹ ಹೋರಾಟ ಆಗಿದೆ ಅಂತ ಹೇಳಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಸಾರಿ ಎಲ್ಲಾ ನನ್ನ ಯುವ ಮಿತ್ರರಿಗೆ, ಎಲ್ಲಾ ವಿದ್ಯಾರ್ಥಿ ಮಿತ್ರರಿಗೆ ನಾ ಧನ್ಯವಾದ ಹೇಳ್ತೀನಿ. 5ನೇ ತಾರೀಕಿನ ಒಂದು ಹೋರಾಟ ಯಶಸ್ವಿ ಮಾಡಬೇಕಂತ ನಮ್ಮಲ್ಲಿ ಮತ್ತೊಂದು ಸಾರಿ ಮನವಿ. 5ನೇ ತಾರೀಕು ನಾವೊಂದು ಸ್ಟ್ರೈಕ್ ಅನ್ನು ಇಟ್ಕೊಂಡಿದ್ದೀವಿ. 5ನೇ ತಾರೀಕು 11 ಗಂಟೆಗೆ ನಮ್ಮ ತಿಮ್ಮಾಪುರಿ ಚೌಕಿಯಿಂದ ರೈಲ್ವೆ ಸ್ಟೇಷನ್ ತಿಮ್ಮಾಪುರಿ ಚೌಕ್ನಲ್ಲಿ ಒಂದು ಮಾನವ ಸರಪಳಿ ಮಾಡಿ ಅಲ್ಲೊಂದು 10 ನಿಮಿಷ ಅಥವಾ 5 ನಿಮಿಷದ ಒಂದು ಸರಪಳಿ ಮಾಡಿಸಿ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಮನವಿ ಕೊಟ್ಟು ಮನವಿ ಕೊಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಭಾಗದ ಎಲ್ಲ ಯುವ ಮಿತ್ರರು ಮತ್ತೆಲ್ಲ ಕಾಲೇಜ್ ವಿದ್ಯಾರ್ಥಿಯವರು ಎಲ್ಲರೂ ಕೂಡಿ ಆ ಒಂದು ರ್ಯಾಲಿಗೆ ನೀವೆಲ್ಲರೂ ಕೂಡಿ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂಡಿದ್ದೀನಿ.
ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ, ಯುವ ಘಟಕದ ಅಧ್ಯಕ್ಷ ಆಕಾಶ್ ರಾಠೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜನರಲ್ಲಿ ಎಚ್ಐವಿ ಕುರಿತು ಜಾಗೃತಿ ಮೂಡುತ್ತಿದೆ. 2010ರಲ್ಲಿ ಶೇಕಡಾ 4.42%ರಷ್ಟಿದ್ದ ಎಚ್ಐವಿ ಪಾಸಿಟಿವ್ ಈಗ 0.62%ರಷ್ಟಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಾಜೇಂದ್ರ ಬಾಲ್ಕೆ ತಿಳಿಸಿದರು. 0.2% ಇಳಿಮುಖ ಕಂಡಿದೆ. ಸೊ ಜಿಲ್ಲಾವಾರು ನಾವು ಪರ್ಸೆಂಟೇಜ್ ಪಾಸಿಟಿವ್ ನೋಡಿದಾಗ ಗರ್ಭಿಣಿ ಸ್ತ್ರೀಯರಲ್ಲಿ, ಸೊ ಗುಲ್ಬರ್ಗ ಜಿಲ್ಲೆಯು 0.04%ಗೆ ಇಳಿಮುಖವಾಗಿ ಕಂಡುಬಂದದ್ದು ಕಾಣುತ್ತದೆ. ಜಿಲ್ಲೆಯಲ್ಲಿ ಒಟ್ಟು 3 ARTI ಕೇಂದ್ರಗಳಿದ್ದು, ಒಂದು ಜಿಲ್ಲಾಸ್ಪತ್ರೆ, ಇನ್ನೊಂದು ಜೇವರ್ಗಿ ಆಸ್ಪತ್ರೆ ಮತ್ತು ಒಂದು PPI ಮಾದರಿಯಲ್ಲಿರುವ ACC ವಾಡಿಯಲ್ಲಿ ಎಚ್ಐವಿ ಪೀಡಿತರಿಗೆ ARTI ಚಿಕಿತ್ಸೆ ನೀಡಲಾಗುತ್ತದೆ. ಮತ್ತು 17 ಲಿಂಕ್ ARTI ಸೆಂಟರ್ ಕೇಂದ್ರಗಳಿದ್ದು ಎಲ್ಲ ತಾಲೂಕು ಮತ್ತು ಕೆಲವೊಂದು CSC ಕೇಂದ್ರಗಳಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದೇವೆ. ಕಾರ್ಯಕ್ರಮದ ಅಂಗವಾಗಿ ನಾಳೆ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ರೆಡ್ ರಿಬನ್ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು NSS ಘಟಕ ಕಲಬುರಗಿ ಇವರೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಈ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷ December 1ರಂದು ವಿಶ್ವ ಏಡ್ಸ್ ದಿನವೆಂದು ಆಚರಿಸಲಾಗುತ್ತದೆ. ಈ ವರ್ಷ ನಿಮ್ಮ ಎಚ್ಐವಿ ಸ್ಥಿತಿ ತಿಳಿಯಿರಿ ಎಂಬ ಘೋಷ ವಾಕ್ಯದ ಮೂಲಕ ನಾಳೆ ನಗರದ ಜಿಲ್ಲಾ ಆರೋಗ್ಯ ನಿರೀಕ್ಷಕರ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ವಿಶ್ವ ಏಡ್ಸ್ ದಿನಾಚರಣೆಯನ್ನು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆವರಣದಲ್ಲಿ ಇರತಕ್ಕಂತಹ ಎಚ್ಐಟಿ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಅತಿಥಿಗಳಾಗಿ SR ಮಾಣಿಕ್ಯ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯರು, ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಿಗಳು ಕಲಬುರಗಿ, ಅತಿಥಿ ಉಪನ್ಯಾಸಕರಾಗಿ ಡಾಕ್ಟರ್ ದೇವೇಂದ್ರಪ್ಪ ಮೈನಾಳೆ ನೋಡಲ್ ಅಧಿಕಾರಿಗಳು, ARTI ಕೇಂದ್ರ ಜಿಲ್ಲಾಸ್ಪತ್ರೆಯವರಿಗೆ ಆಹ್ವಾನಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಜಾಥಾವನ್ನು ಉದ್ಘಾಟನೆ ಮಾಡಲು ಬರತಕ್ಕಂಥ ಜಾಥಾ ಉದ್ಘಾಟನೆಗೆ ಶ್ರೀಮತಿ ಸುವರ್ಣ ಹನುಮಂತರಾವ್ ಮಾಲಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರು ಜಾಥಾವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಜಾಥಾವನ್ನು ಜಿಲ್ಲಾ ಆಸ್ಪತ್ರೆಯಿಂದ ಜಗತ್ ಸರ್ಕಲ್ನಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ ಮುಖಾಂತರವಾಗಿ ಎಚ್ಐಟಿ ಅನ್ನು ತಲುಪಿ ಅಲ್ಲಿ ಸಭೆಯನ್ನು ಏರ್ಪಡಿಸಲಾಗಿದೆ. ಆ ಸಭೆಯಲ್ಲಿ ವಿಶೇಷವಾಗಿ ಎಲ್ಲ ತಾಲೂಕಿನಲ್ಲಿ ಎಚ್ಐವಿ ಕಾರ್ಯಕ್ರಮದಲ್ಲಿ ಯಾರು ಅತಿ ಪರಿಶ್ರಮ ವಹಿಸಿ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯವನ್ನು ಕೂಡ ನಮ್ಮ ಜಿಲ್ಲಾ ಕ್ಷಯರೋಗ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿಗಳ ಕಚೇರಿಯಿಂದ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸಗರನಾಡು ಕ್ಷೇಮಾಭಿವೃದ್ಧಿ ವೇದಿಕೆ ವತಿಯಿಂದ ಪ್ರೊಫೆಸರ್ ಸೂಗಯ್ಯ ಹಿರೇಮಠ್ ಅವರ ಸ್ಮರಣಾರ್ಥವಾಗಿ ಕೊಡಲ್ಪಡುವ ರಾಜ್ಯ ಮಟ್ಟದ ಸಗರನಾಡು ಸೌರಭ ಪ್ರಶಸ್ತಿ ಪ್ರದಾನ ಮತ್ತು ಸೂಗಯ್ಯ ಹಿರೇಮಠ್ ಬದುಕು ಬರಹ ಕುರಿತು ಕೃತಿ ಬಿಡುಗಡೆ ಕಾರ್ಯಕ್ರಮವು December 2ರಂದು ನಗರದ KBN ಎದುರುಗಡೆ ಇರುವ ಅಂಜುಮನ್ ತರ್ಕಿ ಎ ಉರ್ದು ಹಿಂದ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಗರನಾಡು ಕ್ಷೇಮಾಭಿವೃದ್ಧಿ ವೇದಿಕೆಯ ಅಧ್ಯಕ್ಷ ಮಾನು ಸಾಗರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಗರನಾಡು ಕ್ಷೇಮಾಭಿವೃದ್ಧಿ ವೇದಿಕೆಯ ವತಿಯಿಂದ ಪ್ರೊಫೆಸರ್ ಸೋಗಯ್ಯ ಹಿರೇಮಠ್ ಅವರ ಸ್ಮರಣಾರ್ಥವಾಗಿ ರಾಜ್ಯ ಮಟ್ಟದ ಸಗರನಾಡು ಸೌರಭ ಪ್ರಶಸ್ತಿ ಪ್ರದಾನ ಮತ್ತು ಸೋಗಯ್ಯ ಹಿರೇಮಠ್ ಬದುಕು ಬರಹ ಕುರಿತು ಕೃತಿ ಬಿಡುಗಡೆ ಸಮಾರಂಭ ಆಯೋಜಿಸಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಹಾಪುರ್ ಶಾಸಕ ಷಣ್ಬಸಪ್ಪ ದರ್ಶನಾಪುರ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಪ್ರೊಫೆಸರ್ ಸೂಗಯ್ಯ ಹಿರೇಮಠ್ ಅವರ ಹೆಸರಿನಲ್ಲಿ ಸಗರ ಸೌರಭ ಅಂತಕ್ಕಂಥ ಪ್ರಶಸ್ತಿಯನ್ನು ಹಾಗೂ ಅವರ ಸ್ಮರಣಾರ್ಥವಾಗಿ ಸಗರನಾಡ ಮಾಣಿಕ್ಯ ಕೃತಿಯನ್ನು ಜನಾರ್ಪಣೆಗೊಳಿಸಲಿದ್ದೇವೆ. ಈ ದಿನಾಂಕ 2/12/18ರಂದು ಈ ಕಾರ್ಯಕ್ರಮ ಜರುಗುತ್ತಲಿದೆ. ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಪೀಠಾಧಿಪತಿಗಳು ಚನ್ನವೀರೇಶ್ವರ ಸಂಸ್ಥಾನ ಮಠ ಸುಕ್ಷೇತ್ರ ಹಾರ್ಕೂಡ ಅವರು ವಹಿಸಲಿದ್ದಾರೆ. ಶರಣಬಸಪ್ಪ ದರ್ಶನಾಪುರ ಅವರು, ಶಾಸಕರು ಶಹಾಪುರ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಪ್ರಶಸ್ತಿ ಪ್ರದಾನಕ್ಕಾಗಿ ಡಾಕ್ಟರ್ ಅಜಯ್ ಸಿಂಗ್, ಭರತ್ ಸಿಂಗ್ ಶಾಸಕರು ಜೇವರಿಗೆ ಅವರು ಬರ್ತಾ ಇದ್ದಾರೆ. ಕೃತಿ ಜನಾರ್ಪಣೆಗಾಗಿ ಸನ್ಮಾನ್ಯ ನರಸಿಂಹ ನಾಯಕ್ ಅವರು, ಶಾಸಕರು ಸುರಪುರ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಪ್ರಯಮಾನಸಾಗರ್ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಸತೀಶ್ ಸಿ ಅಡಿಗಿಲ್ಮಠ್, ಹೈದರಾಬಾದ್ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರು, ಅಶೋಕ್ ಪಿ ಗುತ್ತೇದಾರ್ ಬರದಾಳ್ ಉದ್ಯಮಿದಾರರು, ಡಾಕ್ಟರ್ ಸಾವಿರಾರು ಕುಲಕರ್ಣಿ ಹಿರಿಯ ಸಾಹಿತಿಗಳು, ಡಾಕ್ಟರ್ ಎಸ್ ಎಸ್ ಕುಬ್ಬಿ ವೈದ್ಯ ಸಾಹಿತಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ, PhD ಮಾಡಿದ್ದಾರೆ. ಶ್ರೀ ಜನಾರ್ದನ ಹೆಂಗೂರು ನಿವೃತ್ತ ವ್ಯವಸ್ಥಾಪಕರು ಜಿಲ್ಲಾ ಪಂಚಾಯತ್ ಕಲಬುರಗಿ, ಶ್ರೀ ಗುರುಗುಂಟಿ ಶಿವಶಂಕರಪ್ಪ ನಿವೃತ್ತ ಅಭಿಯಂತರು,
ನೀರಾವರಿ ಇಲಾಖೆ ಪ್ರೊಫೆಸರ್ ವಿನೋದ್ ಕುಮಾರ್ ಕುಲಕರ್ಣಿ ಇವರು ಇತ್ತೀಚೆಗೆ ಅಮೆರಿಕಾ ಭೇಟಿ ನೀಡಿ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಶ್ರೀ ವಿಠಲ್ ಜಾಧವ್ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರು, ಶ್ರೀ ದುರ್ಬಸಪ್ಪ ಪಾಟೀಲ್ ಗ್ರಂಥಪಾಲಕರು, ಇವರನ್ನು ಕೂಡ ನಾವು ಸನ್ಮಾನಿಸಲಿದ್ದೇವೆ. ಉರ್ದು ಸಾಹಿತ್ಯ ಸಣ್ಣ ಕಥೆಗಾರರಾಗಿ ಶ್ರೇಷ್ಠ ಸೇವೆ ಸಲ್ಲಿಸಿದ ಪ್ರೊಫೆಸರ್ ಹಮೀದ್ ಸಹೋವರದಿ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ಮತ್ತು ಖ್ಯಾತ ಉರ್ದು ಲೇಖಕ ವಜೀದ್ ಅಖ್ತರ್ ಸಿದ್ದಿಕಿ ರಚಿಸಿರುವ ನಿಶಾನಾತೆ ಹಮೀದ್ ಸಹೋವರದಿ ಬಿಡುಗಡೆ ಸಮಾರಂಭವು ಆಯೋಜಿಸುವುದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಅಜಿಮೋದ್ದೀನ್ ಶಿರ್ನಿ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉರ್ದು ಪ್ರಾಚೀನ ಕಾಲದ ಭಾಷೆಯಾಗಿದೆ. ಈ ಭಾಷೆ ಸಮಾಜ ನಿರ್ಮಾಣ ಮಾಡುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದರು. ಅವರು ಬರೆದಂತಹ ಪುಸ್ತಕ ನಿಶಾನಾತೆ ಸೊಹರವರ್ದಿಯ ಬಿಡುಗಡೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉತ್ತರದ ಶಾಸಕಿಯರಾದಂತಹ ಖನೀಜ್ ಫಾತಿಮಾ ಹಾಗೂ ಮಟ್ಟೂರ್ ಅವರು XMLC ನಮೋಶಿ ಹಾಗೂ ಇತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಉರ್ದು ಭಾಷೆಯ ಏಳಿಗೆಗೆ ಬೆಳಗಿಗೆ ಶ್ರಮಿಸಿದಂಥ ಹಮೀದ್ ಸೊಹರವರ್ದಿ ಹಾಗೂ ವಾಜಿದ್ ಅಖ್ತರ್ ಸಿದ್ದಿಕಿ. ವಾಜಿದ್ ಅಖ್ತರ್ ಸಿದ್ದಿಕಿ ಅವರು ಉರ್ದು ಪ್ರೌಢಶಾಲೆಯಲ್ಲಿ ಆಳಂದನಲ್ಲಿ ಶಿಕ್ಷಕರಾಗಿದ್ದಾರೆ. ಅವರು ಕೂಡ ಒಳ್ಳೆಯ ಬರಹಗಾರರು ಕವಿಯರು ಆಗಿರುತ್ತಾರೆ. ಅವರ ಒಂದು ನೆನಪಿಗೆ ಅವರ ಒಂದು ಸನ್ಮಾನಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಸರ್ಕಾರಿ ನೌಕರ ಸಂಘದ ಕಾರ್ಯಕಾರಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ವಾಜೀದ್ ಅಖ್ತರ್ ಸಿದ್ದಿಕಿ ಅವರು. ಸೊ ತಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಜಿ ಡಿ ಎ ಲೇಔಟ್ನಲ್ಲಿ ಬಾಪುಗೌಡ ಜಿ ಡಿ ಎ ಲೇಔಟ್ನಲ್ಲಿ ಕಾರ್ಯಕ್ರಮವು 2ನೇ ತಾರೀಕಿಗೆ 11 ಗಂಟೆಗೆ ನೆರವೇರಿಸಲಾಗುವುದು. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತಕೊಂಡು ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿ. ಸುದ್ದಿಗೋಷ್ಠಿಯಲ್ಲಿ ಸೈಯದ್ ನಿಜರುದ್ದೀನ್, MS ಜಾಗೀರ್ದಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮದಿನಾಚರಣೆ, ಉಚಿತ ಆರೋಗ್ಯ ತಪಾಸಣೆ ನಡೆಸುವ ಮೂಲಕ ಮಾದರಿ ಕಾರ್ಯಕ್ರಮ ನೆರವೇರಿಸಿದ ಸ್ವಾಮೀಜಿಗಳು. ಜಯ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ 63ನೇ ಕರ್ನಾಟಕ ರಾಜ್ಯೋತ್ಸವ, ನಟ ಚೇತನ್ ಸೇರಿದಂತೆ ಅನೇಕರು ಭಾಗಿ. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ವತಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ, ರಾಣಿ ಚೆನ್ನಮ್ಮನ ಕುರಿತು ವಿಚಾರ ಸಂಕಿರಣ. ಡಿಸೆಂಬರ್ 5ರಂದು ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಆರಂಭಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಮಾತಿ ಕಲಬುರಗಿ, ಲಗೇಜ್ ಶಾಪಿಂಗ್, ವಿಜಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9744213333.